ಮೊನ್ನೆ ಮೇ ಹದಿನೆಂಟಕ್ಕೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ನೀತು ಯಾದವ್ ಅನ್ನು ಮೂವತ್ತೆರಡು ವರ್ಷದ ಮೇಲೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಆಕೆ ಅಕ್ರಮ್ ಅನ್ನೋ ಮುಸ್ಲಿಂ ಹುಡುಗನನ್ನ ಪ್ರೀತಿಸ್ತಾ ಇದ್ರು ಆಮೇಲೆ ದೈಹಿಕ ಸಂಬಂಧ ಏರ್ಪಟ್ಟಿದ್ರಿಂದ ಗರ್ಭಿಣಿಯೂ ಆಗಿದ್ರು ಆಮೇಲೆ ಆಕೆ ಗೊತ್ತಾಗಿದೆ ಅಕ್ರಮ್ ಖುರೇಶಿಗೆ ಈಗಾಗಲೇ ಮದುವೆ ಆಗಿ ಆತನ ಪತ್ನಿ ಆತನ ಜೊತೆಗೆ ಇದ್ದಾಳೆ ಅಂತ ಅಕ್ರಮ್ ಖುರೇಶಿ ಮತ್ತೆ ಆತನ ಪತ್ನಿ ಸೇರ್ಕೊಂಡು ನೀತು ಯಾದವ್ ತನ್ನ ಹೊಟ್ಟೆಯಲ್ಲಿರೋ ಮಗುವನ್ನು ತೆಗೆಸ್ಕೊಳ್ಬೇಕು ಮತ್ತೆ ಇಸ್ಲಾಂಗೆ ಮತಾಂತರಗೊಳ್ಬೇಕು ಅಂತ ಬಲವಂತ ಪಡಿಸಿದ್ದಾರೆ ಆಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಂದ ಬಿಡಿಸ್ಕೊಂಡು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಅಕ್ರಮ್ ಖುರೇಷಿಯನ್ನು ಬಂಧಿಸಲಾಗಿತ್ತು ಆದರೆ ಈಗ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು ಅನುಮಾನಕ್ಕೀಡಾಗಿದೆ ಆಕೆಯ ಜೊತೆ ಸಂಪರ್ಕದಲ್ಲಿದ್ದ ಹಿಂದೂ ಸಂಘಟನೆಯವರು ಆಕೆ ಸಂತೋಷವಾಗಿಯೇ ಇದ್ಲು ಅಂತ ಹೇಳ್ತಾರೆ ಇದೊಂದೇ ಅಲ್ಲ ನಿಮಗೆಲ್ಲ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಖಿತಾ ತೋಮರ್ ಅನ್ನೋ ಹರಿಯಾಣದ ಹೆಣ್ಮಗಳನ್ನ ಹಾಡು ಹಾಕಲೇ ಕೊಲ್ಲಲಾಗಿತ್ತು ಆಕೆ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನೋ ಒಂದೇ ಕಾರಣಕ್ಕೆ ತೌಸಿಫ್ ಮತ್ತೆ ರಿಹಾನ್ ಅನ್ನೋರು ಆಕೆಯನ್ನ ರಸ್ತೆಯಲ್ಲಿ ಗುಂಡಿಟ್ಟುಕೊಂಡಿದ್ ವಿಡಿಯೋ ವೈರಲ್ ಆಗಿತ್ತು ಅದು ತುಂಬಾ ಹಳೇದನ್ಸಿದ್ರೆ ಇತ್ತೀಚೆಗಷ್ಟೇ ನಮ್ಮದೇ ಕರ್ನಾಟಕದ ಗದಗ್ನಲ್ಲಿ ಅಪೂರ್ವ ಅನ್ನೋ ಹೆಣ್ಮಗಳು ಅಜಾಜ್ ಅನ್ನೋ ಹುಡುಗನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಆಮೇಲೆ ಆಕೆಗೆ ಸತ್ಯ ಗೊತ್ತಾದಾಗ ಡಿವೋರ್ಸ್ ಕೊಡೋಕೆ ಮುಂದಾದ್ಲು ಅಜಾಜ್ ಆಕೆಯನ್ನ ಕಂಡು ಕಂಡಲ್ಲಿ ಕೊಚ್ಚಾಕಿದ್ದ ನ್ಯೂಸ್ ಅನ್ನ ನಾವೆಲ್ಲರೂ ನೋಡಿದ್ದೀವಿ ಮುಸ್ಲಿಂ ಹುಡುಗರು ಹಿಂದೂ ಹುಡುಗಿಯರನ್ನ ಪ್ರೀತಿಸಿ ಮತಾಂತರವಾಗುವಂತೆ ಬಲವಂತ ಮಾಡಿ ಅವರ ಜೀವನವನ್ನೇ ನರಕ ಮಾಡಿರುವ ಹಲವು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಲವ್ ಜಿಹಾದ್ ಅಂತ ಕರೆಯಲ್ಪಡೋ ಈ ಕೇಸ್ಗಳು ಒಂದು ಕಡೆ ಆದರೆ ಇನ್ನೊಂದಷ್ಟು ರೀತಿಯ ಘಟನೆಗಳು ಈಗ ಬೆಳಕಿಗೆ ಬರ್ತಿವೆ ಕಳೆದ ತಿಂಗಳು ಹೈದರಾಬಾದ್ನಲ್ಲಿ ಬಿ ನಾಗರಾಜು ಅನ್ನುವಂತ ಹುಡುಗ ಸೈಯದ್ ಆಶ್ರಿನ್ ಎನ್ನುವ ಮುಸ್ಲಿಂ ಮಹಿಳೆಯನ್ನು ಮದುವೆ ಆಗಿದ್ದ ಅನ್ನೋ ಒಂದೇ ಕಾರಣಕ್ಕೆ ಆಶ್ರಿನ್ ಕುಟುಂಬದವರು ಆತನನ್ನ ರಸ್ತೆಯಲ್ಲಿ ಕೊಚ್ ನಾವೆಲ್ಲ ಗಾಬರಿ ಕಣ್ಗಳಿಂದಲೇ ನೋಡಿದ್ವಿ ಹಿಂದೂ ಹುಡುಗಿ ಮದುವೆ ಆದ್ರೆ ಇಸ್ಲಾಂಗೆ ಮತಾಂತರಗೊಳ್ಬೇಕು ಆಕೆ ಎರಡನೇ ಹೆಂಡತಿ ಸರಿ ಜೊತೆಗಿರಬೇಕು ಅದೇ ಹುಡುಗ ಹಿಂದೂವಾಗಿದ್ದು ಹುಡುಗಿ ಮುಸ್ಲಿಂ ಆಗಿದ್ರೆ ಆ ಹುಡುಗನನ್ನ ಕೊಂದೇ ಹಾಕಬೇಕು ಹ ಇದೆಂತಹ ಕ್ರೌರ್ಯ ಹಾಗಂತ ಇದೊಂದೇ ಕೇಸಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನ್ನೋ ಹದಿನಾರು ವರ್ಷದ ಯುವಕನನ್ನ ಕೊಲ್ಲಾಗಿತ್ತು ಯಾಕೆ ಗೊತ್ತಾ ಆತ ಮುಬ್ಬಿನ್ ಮುಸ್ಲಿಂ ಹೆಣ್ಮಗಳ ಜೊತೆ ಸ್ನೇಹ ಬಳಸ್ಕೊಂಡಿದ್ದಾನೋ ಒಂದೇ ಕಾರಣಕ್ಕೆ ನಾನು ಮತ್ತೆ ಹೇಳ್ತೀನಿ ಪ್ರೀತಿಸಿದ್ದಕ್ಕಲ್ಲ ಸ್ನೇಹ ಬಳಸ್ಕೊಂಡಿದ್ದಾನೋ ಒಂದೇ ಕಾರಣಕ್ಕೆ ಆತನನ್ನು ಕೊಚ್ಚ ಜನ್ವರಿ ಒಂದಕ್ಕೆ ಹೊಸ ವರ್ಷ ಶುಭಾಶಯ ಕೋರ್ಬೇಕು ಅಂತ ಮನೆಯಿಂದ ಹೊರಟ ರವಿಯನ್ನ ಮುಬಿಂಡ್ಲ ಸಂಬಂಧಿಕರಾದ ಸದ್ದ್ ನೌಶಾದ್ ಅರ್ಮನ್ ಹೀಗೆ ಐವರ್ ಸೇರ್ಕೊಂಡು ಚಿತ್ರ ಹಿಂಸೆ ನೀಡಿ ಕೊಂದು ಹಾಕ್ಬಿಟ್ರು ರವಿ ಹದಿನಾರು ವರ್ಷದವನಾದ್ರೂ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದ ಕಡುಬಡತನ ಇದ್ದಿದ್ರಿಂದ ಕೆಲ್ಸಕ್ ಹೋಗಿ ಮನೆಗೆ ಆಧಾರಸ್ತಂಭವಾಗಿದ್ದಂತ ವ್ಯಕ್ತಿ ಆತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಹರಿಯಾಣದಲ್ಲಿ ಸಂಜಯ್ ಕುಮಾರ್ ಅನ್ನುವಂತಹ ವ್ಯಕ್ತಿಯ ದೇಹ ಅತ್ಯಂತ ಭಯಾನಕ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ರುಕ್ಸಾರ್ ಅನ್ನೋ ಹೆಣ್ಮಗಳನ್ನ ಆತ ಪ್ರೀತಿಸ್ತಾ ಇದ್ದ ಇಬ್ಬರು ಬಹಳ ಇಷ್ಟಪಟ್ಟು ಮನೆಯವರಿಂದ ದೂರ ಹೋಗಿ ರಾಜಸ್ಥಾನದಲ್ಲಿ ಹಿಂದೂ ಪದ್ಧತಿಯ ಪ್ರಕಾರವೇ ಮದುವೆ ಆಗಿದ್ರು ಸಂತೋಷವಾಗಿಯೂ ಕೂಡ ಇದ್ರು ಆದರೆ ಎಂಟು ತಿಂಗಳ ನಂತರ ಈಗ ಮನೆಯವರೆಲ್ಲ ಮರ್ತಿರ್ತಾರೆ ಅಂತ ಹಿಂದಿರುಗ ಬಂದರು ಸಂಜಯ್ ಮನೆಯವ್ರೇನು ಒಪ್ಕೊಂಡ್ರು ಆದರೆ ರುಕ್ಸಾರ್ ಮನೆಯವರು ಅವಕಾಶಕ್ಕಾಗಿ ಕಾಯ್ತಿದ್ರು ಅಷ್ಟೇ ಅದೊಮ್ಮೆ ಮನೆಗ್ ಬಾ ಅಂತ ಕರೆಸ್ಕೊಂಡಿದ್ರು ಕೂಡ ಅಂದು ಹೋದ ಸಂಜಯ್ ಮತ್ತೆ ಹಿಂದಿರುಗಿ ಬರಲೇ ಇಲ್ಲ ರುಕ್ಸಾರ್ ಮನೆಯವರು ಆತನಿಗೆ ಚಿತ್ರ ಹಿಂಸೆ ನೀಡಿ ಕೊಂದು ಹಾಕಿದ್ರು ಸಂಜಯ್ನ ದೇಹ ಪತ್ತೆ ಆದಾಗ ಆತನ ದೇಹದಲ್ಲಿ ಗುದನಾಳ ಇರಲಿಲ್ಲ ಶಿಷ್ಣವನ್ನ ಕತ್ತರಿಸಲಾಗಿತ್ತು ಆತನ ದೇಹದಲ್ಲಿ ಶ್ವಾಸಕೋಶ ಕೂಡ ಇರಲಿಲ್ಲ ಕಣ್ಣು ಗುಡ್ಡೆ ಹಲ್ಲು ಇವುಗಳನ್ನು ಕೂಡ ತೆಗೆಯಲಾಗಿತ್ತು ಮತ್ತೆ ಚರ್ಮವನ್ನು ಅಲ್ಲಲ್ಲಿ ಕಿತ್ತಾಕಲಾಗಿತ್ತು ಹಾಕಲಾಗಿತ್ತು ಇಷ್ಟು ಭಯಾನಕವಾಗಿ ಆತನನ್ನ ಕೊಂದು ಹಾಕಲಾಗಿತ್ತು ಫಜ್ರುದ್ದೀನ್ ಸಲೀಂ ಅಲಿ ಮೊಹಮ್ಮದ್ ಸುಮಿತ್ ಹೀಗೆ ರುಕ್ಸಾರ್ಳ ಸಂಬಂಧಿಕರನ್ನ ಆಮೇಲೆ ಬಂಧಿಸಲಾಯಿತು ಕೂಡ ಹೀಗೊಂದು ಮೂರ್ನಾಲ್ಕು ಘಟನೆಗಳನ್ನ ಅಷ್ಟೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ತರ ಹಲವಾರು ಘಟನೆ ನಡೆಯುತ್ತೆ ನಾವು ನೋಡ್ಕೊಂಡು ಬಿಡ್ತೀವಿ ಈ ಬುದ್ಧಿಜೀವಿಗಳನ್ನಿಸ್ಕೊಂಡವ್ರು ಲವ್ ಜಿಹಾದ್ ಅನ್ನೋದು ಇಲ್ವೇ ಇಲ್ಲ ಅಂತ ವಾದಿಸ್ತಾರೆ ಆದ್ರೆ ಈ ರೀತಿಯ ಘಟನೆ ನಡೆದಾಗ ತಮ್ಮ ಮನೆಯಲ್ಲಿ ಅಡಗಿ ಕುಳಿತುಕೊಂಡ್ ಬಿಡ್ತಾರೆ ಮೊನ್ನೆ ನಾಗರಾಜು ಕೊಲೆ ಆಯ್ತಲ್ಲ ಅದು ಹೆಚ್ಚು ಸುದ್ದಿ ಆಯ್ತು ಅನ್ನೋ ಕಾರಣಕ್ಕೆ ಬುದ್ಧಿಜೀವಿಗಳು ಇದರ ವಿರುದ್ಧ ದನಿ ಎತ್ತಿದ್ರು ಆಗ್ಲೂ ಅವ್ರು ಹೇಳಿದ್ದೇನ್ ಗೊತ್ತಾ ಮುಸ್ಲಿಮ್ರಲ್ಲಿ ಎಲ್ಲರೂ ಹಿಂಗಿಲ್ಲ ಮುಸ್ಲಿಮ್ರಲ್ಲಿ ಕೆಲವು ಜಾತಿಯವ್ರು ಮಾತ್ರ ರಿಜಿಡ್ ಆಗಿದ್ದಾರೆ ಮುಸ್ಲಿಮ್ರಲ್ಲಿ ಮೇಲ್ ಜಾತಿಯವ್ರು ಹೀಗೆ ಮಾಡ್ತಿರೋದು ಅಂತ ಅವರೇ ಬಳಸಿದ ಪದ ಹೇಳಬೇಕು ಅಂದ್ರೆ ಮುಸ್ಲಿಂ ಬ್ರಾಹ್ಮಣರು ಹೀಗೆ ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿದ್ರು ಇಷ್ಟು ದಿನಗಳ ಕಾಲ ಮುಸ್ಲಿಮರೆಲ್ಲ ಒಂದೇ ಹಿಂದೂಗಳು ಮಾತ್ರ ಜಾತಿ ಜಾತಿ ಹೆಸರಲ್ಲಿ ಕಿತ್ತಾಡ್ತಿದ್ದಾರೆ ಅಂತ ಹೇಳ್ತಿದ್ದವರೇ ಈಗ ಈ ಮಾತನ್ನು ಹೇಳ್ತಿದ್ದಾರೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು ವಿಷಯ ಅದೇನೇ ಇರಲಿ ಮಿತ್ರರೆ ಮುಸ್ಲಿಮ್ರಲ್ಲಿ ಕೆಳ ಜಾತಿಯವರೋ ಯಾರಾದರೂ ಹಿಂಗೆ ಮಾಡ್ತಿರಲಿ ಆದರೆ ಸಾಯ್ತಿರೋದು ಮಾತ್ರ ಹಿಂದೂ ಯುವಕ ಯುವತಿ ಇರತಾನೆ ಹಿಂದೂ ಅನ್ನೋ ಕಾರಣಕ್ಕೆ ನಮ್ಮನ್ನು ಕೊಚ್ಚಾಕ್ತಿದ್ದಾರೆ ಅನ್ನೋದು ಈಗ ಅತ್ಯಂತ ಸ್ಪಷ್ಟವಾಗಿದೆ ಈ ಕುರಿತು ನಾವೀಗ ಎಚ್ಚರಿಕೆ ವಹಿಸಬೇಕಾಗಿದೆ ಅಷ್ಟೇ